ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಅಭಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸಬ್ಬಕ್ಕಿಯಿಂದ ಮೃದುವಾದ ಇಡ್ಲಿಗಳು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ಬಿಸಿಲು ಕಾಲದಲ್ಲಿ ಈ ಥರ ಸಬ್ಬಕ್ಕಿ ಪದೇ ಪದೇ ಯೂಸ್ ಮಾಡ್ತಾ ಇದ್ದರೆ ಬಾಡಿಗೆ ತುಂಬ ತಂಪು ಅಂತಾರೆ. ಹಾಗಾಗಿ ಈ ಥರ ಸಬ್ಬಕ್ಕಿಯಿಂದ ಮೃದುವಾದ ಇಡ್ಲಿಗಳು ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಿಗೆ ರುಚಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಈ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣವಾ? ಬನ್ನಿ, ಮೊದಲಿಗೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ನೆನೆಸ್ಕೊತೀನಿ. ನೋಡಿ, ಈ ಥರ ದಪ್ಪ ಸಬ್ಬಕ್ಕಿನೇ ತೊಗೋಬೇಕು, ನೈಲನ್ ಸಬ್ಬಕ್ಕಿ ತೊಗೋಬಾರ್ದು. 1 ಕಪ್ಪಷ್ಟು ಸಬ್ಬಕ್ಕಿಗೆ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ನೆನೆಸ್ಕೋಬೇಕು. ನೋಡಿ, ಇದು ಕರೆಕ್ಟಾಗಿ ಮುಳುಗೋ ಥರ ಆಗುತ್ತೆ. ಇಷ್ಟೇ ಹಾಕಿ ನೆನೆಸ್ಕೊಂಡ್ಕೋಬೇಕು. ಇದು 4 ರಿಂದ 5 ಗಂಟೆವರೆಗೂ ನೆನೆಸ್ಕೋಬೇಕು, ಇಲ್ಲ ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. ನಾನು ರಾತ್ರಿಗೆ ನೆನೆಸಿಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು ಅಂತ. ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಚೆನ್ನಾಗಿ ನೆಂದಿದೆ ನೋಡಿ ಸಬ್ಬಕ್ಕಿ ಎಲ್ಲ. ನೋಡಿ, ಈ ಥರ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆನಿಬೇಕು, ಹಾಗೆ ಉದುರುದ್ರಾಗಿ ಇರಬೇಕು. ಹಿಟ್ಟಿಟ್ಟಾಗಿದ್ದರೆ ಚೆನ್ನಾಗಿರಲ್ಲ ಇಡ್ಲಿಗೆ. ಈಗ ಈ ಸಬ್ಬಕ್ಕಿ ಎಲ್ಲ ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಇದಕ್ಕೆ ಒಂದು ಪ್ಯಾನಲ್ಲಿ 1-3 ರಿಂದ 4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಈ ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಒಗ್ಗರಣೆ ಕಾಳು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೋಬೇಕು. ಈ ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಅಲ್ಲಲ್ಲಿ ಬಾಯಲ್ಲಿ ತಗಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇಷ್ಟಪಟ್ಟರೆ ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ಕೋಬೋದು. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಇವೆಲ್ಲ ಕೆಂಪಾದಮೇಲೆ ಈಗ 1 ಕಪ್ಪಷ್ಟು ಬೊಂಬೆ ರವೆ ತೊಗೊತಿದ್ದೀನಿ. ಉಪ್ಪಿಟ್ಟಿನ ರವೆ ಅಥವಾ ಬಾಂಬೆ ರವೆ ಏನಾದರೂ ಅನ್ಬೋದು. ನಾವು ಸಬ್ಬಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೀನಿ. ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರವೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ನಿಮಗೆ ಸಬ್ಬಕ್ಕಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ರವೆ ಜಾಸ್ತಿ ಹಾಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಬ್ಬಕ್ಕಿನೂ ರವೆನೂ ಅಡ್ಜಸ್ಟ್ ಮಾಡಿ ಹಾಕೋಬೋದು. ನೋಡಿ, ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಸ್ವಲ್ಪ ಮರಳು ಮರಳಾಗಿ ಬರುತ್ತೆ, ಇಲ್ಲ ಅಂದರೆ ಮೆತ್ತಗೆ ಆಗೋಗುತ್ತೆ. ಸರಿಯಾಗಿ ಫ್ರೈ ಮಾಡ್ಕೊಳ್ಳಲಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದು ಸೈಡಲ್ಲಿ ಇಟ್ಕೊತೀನಿ. ಇದು ತಣ್ಣಗಾಗೋಕೆ ಬಿಡಬೇಕು. ನೋಡಿ, ತಣ್ಣಗಾದಮೇಲೆ ನೋಡಿ ಈ ಥರ ಇದೆ. ಈಗ ಇದಕ್ಕೆ ನಾವು ನೆನೆಸ್ಕೊಂಡಿರೋ ಸಬ್ಬಕ್ಕಿ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ನಿಮಗೆ ಸಬ್ಬಕ್ಕಿ ಇಷ್ಟ ಇಲ್ಲ ಅಂದರೆ ಸಬ್ಬಕ್ಕಿ ಪೂರ್ತಿಯಾಗಿ ಸ್ಕಿಪ್ ಮಾಡ್ಕೊಂಬಿಟ್ಟು ಬರೀ ರವೆಯಿಂದ ಆದ್ರೂ ಮಾಡ್ಕೋಬೋದು, ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರವೆ ಎಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೇ ಈ ಸಬ್ಬಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಹಾಗೆ 1 ಕಪ್ಪಷ್ಟು ಮೊಸರು ಹಾಕ್ಕೊತಿದ್ದೀನಿ. ನಾವು ಯಾವ ಕಪ್ಪಲ್ಲಿ ರವೆ ಹಾಗೆ ಸಬ್ಬಕ್ಕಿ ತೊಗೊಂಡಿದ್ದೀವಲ್ವ ಅದೇ ಕಪ್ಪಲ್ಲೇ ಮೊಸರು ಹಾಕ್ಕೊತಿದ್ದೀನಿ. ಇದಕ್ಕೆ ಹುಳಿ ಮೊಸರಾದ್ರೂ ಚೆನ್ನಾಗಿರುತ್ತೆ, ಯಾವುದಾದ್ರೂ ಮೊಸರು ತೊಗೋಬೋದು. ಇನ್ನೂ ಸ್ವಲ್ಪ ಮೊಸರು ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೂ ಹಾಕ್ಕೋಬೋದು. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು. 1-2 ಸ್ಪೂನು 3 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡು ಕಲಸ್ಕೋಬೇಕು. ಈಗ ಇದನ್ನು 1-10 ನಿಮಿಷದವರೆಗೂ ಕ್ಲೋಸ್ ಮಾಡಿ ಇಟ್ಕೊತೀನಿ. ನೋಡಿ, 1-10 ನಿಮಿಷ ಆದಮೇಲೆ ಮೊಸರನ್ನೆಲ್ಲ ಈ ರವೆ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಎಷ್ಟು ಗಟ್ಟಿಯಾಗಿದೆ ನೋಡಿ. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಿಡಿಸಲ್ಲ, ಸ್ವಲ್ಪನೇ ಹಿಡಿಸುತ್ತೆ. ಸ್ಪೂನಿನ ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ನೀರು ಜಾಸ್ತಿ ಬಿದ್ದರೆ ತೆಗಿಯೋಕ್ಕೆ ಬರಲ್ಲ, ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ನೀರಿಗಾಗ್ಬಿಟ್ರೆ ಇಡ್ಲಿ ಹಾಳಾಗೋಗುತ್ತೆ.
ಈಗ ಇದಕ್ಕೆ ಕೊತ್ತಂಬರಿನ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕ್ಕೋಬೋದು, ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಈನೋ ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ಈ ಈನೋನು ಫ್ರೂಟ್ ಸಾಲ್ಟ್ ಫ್ಲೇವರ್ ಇರೋದೇ ತೊಗೊಳ್ಳಿ, ಬೇರೆದಾದರೆ ಆರೆಂಜ್ ಬರುತ್ತೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ನಿಮ್ಮ ಹತ್ರ ಈನೋ ಇಲ್ಲ ಅಂತಂದರೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಕಲಸ್ಕೋಬೋದು. ನೋಡಿ, ಈನೋ ಹಾಕಿದ ತಕ್ಷಣವೇ ಎಷ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟೆಲ್ಲ. ಈ ಹಿಟ್ಟೆಲ್ಲ ಚೆನ್ನಾಗಿ ನೊರೆ ನೊರೆ ಬರುತ್ತೆ, ಆವಾಗಲೇ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈನೋ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಈಗ ಇಡ್ಲಿ ಮೌಲ್ಸಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡಿ, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ತುಂಬ ತುಂಬ ಹಾಕೋಬಾರ್ದು. ಒಂದು ಮುಕ್ಕಾಲು ಮುಕ್ಕಾಲಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ಸಬ್ಬಕ್ಕಿ ಇರೋದ್ರಿಂದ ಈ ಸಬ್ಬಕ್ಕಿ ಸ್ಟೀಮಲ್ಲಿ ಇಟ್ಕೊಂಡ್ಮೇಲೆ ಚೆನ್ನಾಗಿ ಉಬ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಇಡ್ಲಿ ತುಂಬ ದಪ್ಪ ದಪ್ಪ ಬರುತ್ತೆ. ಇಡೀ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕ್ಕೊತಿದ್ದೀನಿ. ಈಗ ಇದೆಲ್ಲದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಕೊಂಡು ಸ್ಟೀಮ್ ಇಟ್ಕೊತೀನಿ. ಇದು ಒಂದು 15-20 ನಿಮಿಷದವರೆಗೂ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಒಂದು 15 ನಿಮಿಷ ಆದಮೇಲೆ ಒಂದ್ಸರಿ ನೋಡ್ಕೊಳ್ಳಿ, ಆಗಿಲ್ಲ ಅಂದರೆ ಮತ್ತೊಂದು 5 ನಿಮಿಷ ಇಟ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ, ನಾನು 15 ನಿಮಿಷ ಇಟ್ಕೊಂಡಿದ್ದೀನಿ. ನೋಡೋಣ ಇಡ್ಲಿ ಯಾವ ಥರ ಬಂದಿದೆ ಅಂತ. ನೋಡಿ, ಎಷ್ಟು ದಪ್ಪ ಉಬ್ಕೊಂಡಿದೆ ಅಲ್ವಾ. ನಾವು ಮುಕ್ಕಾಲು ಮುಕ್ಕಾಲೇ ಇಟ್ಟು ಹಾಕ್ಕೊಂಡ್ರೂ ತುಂಬ ಉಬ್ಕೊಂಡಿದೆ. ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಈ ಥರ ಟಚ್ ಮಾಡಿ ನೋಡಿ, ಸ್ವಲ್ಪನೂ ಹತ್ಕೊಳ್ಳಿಲ್ಲ ಅಂತಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಎಲ್ಲ ಇಡ್ಲಿಗಳನ್ನ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ನೋಡಿ, ಎಷ್ಟು ಈಸಿಯಾಗಿ ರಿಮೂವ್ ಆಗೋಯಿತು. ಸ್ವಲ್ಪನೂ ಹತ್ಕೊಳ್ಳಲ್ಲ, ಸ್ವಲ್ಪನೂ ಮೆತ್ತಗಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ. ನೋಡಿ, ಎಲ್ಲ ಇಡ್ಲಿನೂ ಡಿಮೋಲ್ಡ್ ಮಾಡ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಸ್ಮೂತಾಗಿದೆ ನಿಮ್ಗೆ ಆವಾಗಲೇ ಕಾಣಿಸ್ತಾ ಇರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.